ಮಯೂರಿ, ನೀನ್ ಏನು ಅನ್ಕೊಳಲ್ಲ ಅಂದ್ರೆ ನನಗೊಂದ್ ಹೆಲ್ಪ್ ಮಾಡ್ತೀಯಾ? ಹೇಳಿ ಚಿಕ್ಕಮ್ಮ. ಏನಿಲ್ಲ, ಈ ಬಟ್ಟೆಗಳನ್ನ ತಗೊಂಡ್ ಹೋಗಿ ಮಹಡಿ ಮೇಲೆ ಒಣಗ್ ಹಾಕ್ ಬರ್ತೀಯಾ? ಸರಿ ಚಿಕ್ಕಮ್ಮ. ಬೇಕಾಗಿತ್ತಾ? ಕಾಫಿ ಬೇಕಾ? ಮಯೂರಿ ಬಂದ್ಲಂತೆ, ಮೇಘ ಹೇಳಿದ್ಲು. ಹ್ಮ್, ಬಂದಿದ್ದಾಳೆ, ಮಾಡಿ ಬೆಳೆದಿದ್ದಾಳೆ. ಸರಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ತೀನಿ ಅವಳನ್ನ. ಏನಂತ ವಿಚಾರಿಸ್ತೀಯ ಜಯಂತ್? ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ನೀನ್ ಯಾಕಿನ್ನು ಅಮ್ಮನ ಹತ್ರ ಕ್ಷಮೆ ಕೇಳಿಲ್ಲ ಅಂತ ವಿಚಾರಿಸ್ತೀಯಾ? ಅಥವಾ ಆರೋಗ್ಯ ಹದಗೆಟ್ಟು ಮಲಗಿದ್ರು ನೀನ್ ಯಾಕಿನ್ನು ಹೋಗಿ ಅಮ್ಮನ್ ನೋಡಿಲ್ಲ ಅಂತ ವಿಚಾರಿಸ್ತೀಯ? ಬಲವಂತದಿಂದ ಏನು ಮಾಡಕ್ ಆಗಲ್ಲ ಜಯಂತ್. ಈಗ್ಲೂ ಅವಳು ಇಲ್ಲಿಗೆ ಬಂದ್ಲು. ನಿಮ್ ಮತ್ತೆ ಹುಷಾರಿಲ್ದೆ ಮಲಗಿದಾರೆ, ಹೋಗ್ ನೋಡ್ಬಾರ್ದ ಅಂತ ನಾನ್ ಕೇಳ್ದೆ. ಅದಕ್ಕೆ ಅವಳು ಓ ಎದ್ರೆ ನೋಡಿದ್ರಾಯ್ತು ಬಿಡಿ ಅಂದ್ಲು. ಹಾಗಂದ್ಲ ಅವಳು? ಇಷ್ಟು ಪೊಗ್ರಿರ್ಬೇಕು ಅವಳಿಗೆ? ಅವಳನ್ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಸ್ವಲ್ಪ ತಾಳ್ಮೆ ತಗೋ ಜಯಂತ್. ಹೀಗೆಲ್ಲದಕ್ಕೂ ಆವೇಶ ಪಟ್ಕೊಂಡು ಜಗಳ ಆಡಿದ್ರೆ ಅವಳೇನ್ ಸುಮ್ನೆ ಇರೋ ಪೈಕಿನಾ? ನೀನ್ ಮೂರು ಮಾತು ಬೈದ್ರೆ ಅವಳು ನಿನಗೆ ನೂರು ಮಾತು ಬೈತಾಳೆ. ಬಿಟ್ಟು ಬಿಡ ಜಯಂತ್, ಇಂಥವ್ರನ್ನ ಸಮಯ ನೋಡ್ಕೊಂಡೇ ಸರಿ ಮಾಡ್ಬೇಕು. ಪ್ರೀತಿಸಿದೀಯಾ, ಮದ್ವೆನೂ ಆಗ್ತಿದೀಯಾ, ಮುಂದಕ್ಕೆ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಈಗಿಂದ್ಲೇ ನೀನು ಅವಳನ್ನ ಅನುಸರಿಸ್ಕೊಂಡು ಹೋಗೋದನ್ನ ಕಲಿಬೇಕು. ಏನಂತ ಹೇಳ್ತಾ ಇದ್ದೀರಾ? ನಾನು ಅವಳನ್ನ ಅನುಸರಿಸ್ಕೊಂಡು ಹೋಗ್ಬೇಕಾ? ಹಟ್ಟುಮಾರಿ ಹೆಣ್ಣನ್ನ ಮೆಚ್ಚಿದ ಮೇಲೆ ಅವಳನ್ನ ನೀನ್ ಅನುಸರಿಸ್ಕೊಂಡು ಹೋಗ್ಬೇಕೆ ಹೊರತು ಅವಳು ನಿನ್ನ ಅನುಸರಿಸ್ಕೊಂಡು ಹೋಗ್ತಾಳೆ ಅಂತ ಬಯಸ್ಬಾರ್ದು. ಇಡೀ ಊರಲ್ಲಿ ಒಳ್ಳೆ ಮನೆತನ ಅಂತ ಹೆಸರು ತಗೊಂಡಿದೀವಿ. ಈಗ ನಿಮ್ಮಿಬ್ರ ಜಗಳಿಂದ ಅದು ಹಾಳಾಗೋದು ಬೇಡ. ನಾನ್ ಮಯೂರಿಗೆ ಬುದ್ಧಿ ಹೇಳ್ತೀನಿ, ನೀನ್ ನಡಿ ಹೋಗು. ಕಿಚನ್ನ ಚೆನ್ನಾಗೆ ಹಚ್ಚಿದೀನಿ, ಆ ಬೆಂಕಿಯಲ್ಲಿ ಈ ಮಯೂರಿ ಸುಟ್ಟು ಹೋಗ್ಬೇಕು ಅಷ್ಟೆ. ಚಾರುನ ಬೇಡ ಅಂತನ ಇವನು? ಅಯ್ಯೋ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನ ಮದುವೆ ಮಾಡ್ಕೋ ಅಂತ ಚಾರುನ ಅಂಗುಲಾಚಿ ಬೇಡ್ಕೋಬೇಕು. ಹಾಗ ಮಾಡ್ತೀನಿ ಇವನಿಗೆ. ಸಿಸ್ಟರ್ ಇದ್ದಾಳಲ್ಲ ನೋಡಕ್ಕೆ ದೇವತೆ ತರ ಇದ್ದಾರೆ. ಸುಂದರವಾದ ಗುಲಾಬಿಗೆ ಅದಿಗೆ ಒಂದು ಸಣ್ಣ ಗುಲಾಬಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇದ್ದೀನಿ, ರಾಜೀವ್ ಸರ್ ಜಾಗದಲ್ಲಿ ರಾಹುಲ್ಲ ರಾಹುಲ್ ಮಯೂರಿಗೆ ಕಾಲ್ ಮಾಡ್ತಿದಾರಲ್ಲ, ಏನ್ ಮಾಡೋದೀಗ? ರಿಸೀವ್ ಮಾಡದೆ ಹೋದ್ರೆ ಬೇಜಾರ್ ಮಾಡ್ಕೋತಾರೋ ಏನೋ.
Hello, how are you? ಏನ್ ಮಾಡ್ತಿದ್ಯಾ? ಏನು ಇಲ್ಲ. ಮೇಘ? ಹಾ ಹಾ, ಆಕ್ಚುಲಿ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತಲೇ ಮಯೂರಿ ಫೋನ್ಗೆ ಟ್ರೈ ಮಾಡಿದ್ದೆ. ನಿನ್ ಹತ್ರ ಮೊಬೈಲ್ ಇಲ್ವಲ್ಲ, ಯಾಕೆ ನೀನ್ ಮೊಬೈಲ್ ಯೂಸ್ ಮಾಡಬಾರ್ದು? ಮನೆಯವರೇನಾದ್ರೂ ರಿಸ್ಟ್ರಿಕ್ಷನ್ಸ್ ಹಾಕಿದಾರಾ? ಇಲ್ಲ, ಹಾಗೆಲ್ಲ ಏನಿಲ್ಲ. ನಾನು ಯಾಕೆ ಫೋನ್ ಮಾಡಿದೆ ಅನ್ನೋ ಐಡಿಯಾ ಇದೆ ನಿನಗೆ? ಇಲ್ಲ. ನಿನ್ನ ಸಿಹಿಯಾದ ಧ್ವನಿ ಕೇಳಕ್ಕೆ. ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ ಗೊತ್ತು ನನಗೆ. ಒಪ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಿದ್ಯಾ? ಆಮ್ ರೈಟ್? ನಿನ್ನ ತಲೆ ಅಲ್ಲಾಡ್ಸಿದ ತಕ್ಷಣ ಇಲ್ಲ ಅಂತ ಆಗೋಗುತ್ತಾ? ಸುತ್ತಮುತ್ತ ನೋಡ್ಬೇಡ, ನಾನು ನಿಮ್ಮ ಮನೆಗೆ ಬಂದಿಲ್ಲ. ಆದರೆ ನೀ ಏನು ಮಾಡ್ತಿರ್ತೀಯ ಅನ್ನೋದನ್ನ ನಾನು ಗೆಸ್ ಮಾಡಬಲ್ಲೆ. ಹೆಣ್ಮಕ್ಳಿಗೆ ನಾಚಿಕೆ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ನಿಂದು ಸ್ವಲ್ಪ ಅತಿಯಾಯಿತು ಅನಿಸುತ್ತೆ. ನಾಚಿಕೆನ ಸ್ವಲ್ಪ ಕಮ್ಮಿ ಮಾಡ್ಕೊ, ಚೆನ್ನಾಗಿರುತ್ತೆ. ನಗು ಮುದ್ದಾಗಿರುತ್ತೆ. ನಗನಾಗ್ತಾ ಒಂದು ಸ್ವಲ್ಪ ಹೊತ್ತು ಮಾತಾಡು, ಇನ್ನೂ ಮುದ್ದಾಗಿರುತ್ತೆ. ನಾವಿಬ್ರು ಮದುವೆ ಆಗೋರು, ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸ್ ಇರಬಾರ್ದು. ಇನ್ನು ಓಪನ್ ಆಗಿ ಮಾತಾಡಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಆಗ ತಾನೇ ಮದುವೆ ಆದ್ಮೇಲೆ ನಾವಿಬ್ರು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ. ಓಕೆ ಡಿಯರ್, ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು. ನಾಳೆ ಸಿಗೋಣ, ಬಾಯ್. ಬಾಯ್ಗೆ ರೆಸ್ಪಾನ್ಸೇ ಇಲ್ಲ. ಬಾಯ್. ಸೋ ಸ್ವೀಟ್ ಆಫ್ ಯು. ನನ್ನ ಸಿಸ್ಟರ್ ಇದ್ದಾಳಲ್ಲ ಮಯೂರಿ, ಯಾವಾಗ ನೋಡಿದ್ರು ಕಪ್ಪೆ ಥರ ಒಡಗುಡ್ತಿರ್ತಾಳೆ. ನೀನು ಅಷ್ಟೊಂದು ಮಾತಾಡಿಲ್ಲ ಅಂದರೂ ಸ್ವಲ್ಪನಾದರೂ ಮಾತಾಡು, ಖುಷಿಯಾಗುತ್ತೆ. ಬಾಯ್. ಮಯೂರ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಗೂಬೆ ಅಟೆಂಡ್ ಮಾಡುತ್ತೆ. ಇವಳನ್ನು ಕಂಡ್ರೇ ಇರಿಟೇಷನ್ ಆಗುತ್ತೆ ನನಗೆ. ಇವಳು, ಇವಳ ವೇಷನೋ, ಇವಳ ಧ್ವನಿನೋ, ಛೇ. ಮಯೂರಿ ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟು ಬದಲಾಗ್ಬಿಟ್ಟು? ಮುಂಚೆ ಎಲ್ಲ ಅಮ್ಮನ ಕಂಡ್ರೆ ತುಂಬ ಗೌರವ ಇಟ್ಕೊಂಡಿದ್ಲು, ಪ್ರೀತಿಯಿಂದ ನೋಡ್ಕೋತಿದ್ಲು. ಆದರೆ ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅರ್ಥನೇ ಆಗ್ತಿಲ್ಲ. ಜಯಂತ್, ಅತ್ತೆ ಹೇಗಿದ್ದಾರೀಗ? ಅವರು ಹೇಗಿದ್ರೆ ನಿನಗೇನು? ಹುಷಾರಿಲ್ಲ ಅಂತ ಗೊತ್ತಿದ್ರು ಹೋಗಿ ಮಾತಾಡ್ಸಿ ಬರೋಕ್ಕಾಗ್ಲಿಲ್ವಾ ನಿನಗೆ? ಏ, ನಾ ಬೆಳಿಗ್ಗೆ ಹೋಗಿದ್ದೆ, ಅವ್ರು ನಿದ್ದೆ ಮಾಡ್ತಿದ್ರು. ಮಯೂರಿ ನೀ ಬಂದಿದ್ಯಮ್ಮ? ಯಾವಾಗ ಬಂದಿದ್ಯಮ್ಮ? ತುಂಬ ಸುಸ್ತಮ್ಮ, ವಿಪರೀತ ಮೈಕೈ ನೋವು. ಮಾತ್ರೆ ತಗೊಂಡಿದ್ರು ನಿದ್ದೆ ಬರ್ಲಿಲ್ಲ, ಇಡೀ ರಾತ್ರಿ ಒದ್ದಾಡ್ತಿದ್ದೆ. ನೀ ಯಾವಾಗ ಬಂದಿದ್ಯೋ ನನಗೆ ಗೊತ್ತೇ ಆಗ್ಲಿಲ್ವಲ್ಲಮ್ಮ. ಅತ್ತೆ, ನಾನು ರಾತ್ರಿ ಬರಲಿಲ್ಲ ನಿಮ್ ರೂಮ್ಗೆ, ಬೆಳಿಗ್ಗೆ ಬಂದಿದ್ದು. ಬೇಕಿದ್ರೆ ಚಿಕ್ಕಮ್ಮನ ಕೇಳಿ. ಹೌದು ಅತ್ತೆನ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಇವಳು ಹೇಳಿದ್ಲು. ನಾನು ಮಹಡಿ ಮೇಲೆ ಹೋದೆ, ಆಮೇಲೆ ಅವಳು ಹೋದ್ಲೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಚಿಕ್ಕಮ್ಮ, ನೀವ್ ಹೋದ್ಮೇಲೆ ನಾವು ರೂಮ್ಗೆ ಹೋಗಿದ್ದು. ಇನ್ನಾಫ್ ಮಯೂರಿ, ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯ? ನಾನ್ ಯಾಕೋ ಸುಳ್ಳು ಹೇಳಿ? ನೋಡು, ಮತ್ತೆ ಮತ್ತೆ ಅದನ್ನ ಹೇಳ್ಬೇಡ ನೀನು. ಜಯಂತ, ಮಯೂರಿ ಸಾಕು. ಮಯೂರಿ, ನಿಮ್ಮ ಅತ್ತೆ ಹತ್ರ ಕ್ಷಮಾಪಣೆ ಕೇಳು. ಅಯ್ಯೋ ಬೇಡ ಅದಕ್ಕೆ.
ಮಾಡಿದೆ ಅಂತ ನಿನ್ನನ್ನು ಕ್ಷಮೆ ಕೇಳಬೇಕು ಮಗಳು. ನಿನಗೆ ಸೀರೆ ಉಟ್ಕೊಳ್ಳೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದ್ದು, ನಿನ್ನನ್ನು ಸೀರೆ ಉಟ್ಕೋ ಅಂತ ನಾನೇ ಬಲವಂತ ಮಾಡಿದೆ. ನಮ್ಮ ಅಜ್ಜಿ ಒಡವೆಗಳು, ಹಳೆ ಕಾಲದ ಒಡವೆಗಳನ್ನ ನೀನು ಹಾಕ್ಕೊಳ್ಳೋಕೆ ಬಯಸಲ್ಲ ಅಂತ ನನಗೆ ಗೊತ್ತಿತ್ತು ಕೂಡ, ನೀನು ಆ ಒಡವೆನ ಹಾಕ್ಕೊಳ್ಳೇಬೇಕು ಅಂತ ಬಲವಂತ ಮಾಡಿದೆ. ನಾನು ಹಾಗೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದು ಮಗಳೇ, ತಪ್ಪಲ್ಲ ನಂದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ ಏನ್ ಮಾಡ್ತಿದ್ಯ ನೀನು, ಇವಳ ಮುಂದೆ ನೀನ್ ಕೈ ಮುಗಿಯದ? ನೋಡಮ್ಮ, ನೀನ್ ಯಾರಿಗಾದ್ರೂ ಪ್ರೀತಿ ತೋರಿಸ್ಬೇಕು ಅಂದ್ರೆ ಆ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ಇರ್ಬೇಕು. ಬಲವಂತದ ಪ್ರೀತಿ ಯಾರಿಗೂ ಅರ್ಥ ಆಗಲ್ಲ, ಇಷ್ಟನೂ ಆಗಲ್ಲ. ಅದರಲ್ಲೂ ಇಂಥ ದುರಹಂಕಾರದ ಹುಡುಗಿರಿಗಂತೂ ಮೊದಲೇ ಅರ್ಥ ಆಗಲ್ಲ. ಅಮ್ಮ ನೀನು ಹುಷಾರಿಲ್ಲ ಅಂತಿದ್ಯಾ, ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು, ನಡಿ ರೆಸ್ಟ್ ಮಾಡು. ನಾನು ದುರಹಂಕಾರ ನಿಮಗೆ, ಅದಕ್ಕೆ ಅದಕ್ಕೆ ರೀತಿಯಲ್ಲಿ ಆಡ್ತೀರಾ ನೀನು? ಮಯೂರಿ, ಮನಸ್ಸಲ್ಲಿ ದುಃಖ, ಮುಖದಲ್ಲಿ ನಗು. ಇದನ್ನೇ ಜೀವನ ನೋಡು ಮಯೂರಿ, ನಡೀತಿರೋದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೂ ಗೊತ್ತಿದೆ. ಆದರೂ ನಾನು ಯಾಕೆ ಮೌನವಾಗಿದ್ದೀನಿ ಗೊತ್ತಾ? ನಾವಿರೋದು ಕೂಡು ಕುಟುಂಬದಲ್ಲಿ, ಒಂದೇ ಒಂದು ಮಾತು ಸಾಕು ನಮ್ಮ ಕುಟುಂಬನ ಬೀದಿಗೆ ತರೋದಕ್ಕೆ. ನಾನು ಹಿರಿ ಸೊಸೆಯಾಗಿ ಅದಕ್ಕೆಲ್ಲ ಕಾರಣ ಆಗೋದಕ್ಕೆ ಇಷ್ಟಪಡಲ್ಲ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ, ಕಷ್ಟಗಳಿವೆ. ಮಕ್ಕಳು ತಪ್ಪು ಮಾಡಿದ್ರೆ ನಾವೇನು ಮಾಡ್ತೀವಿ ಹೇಳು? ನಕ್ಕೆ ಸುಮ್ಮನಾಗ್ತೀವಿ, ಇಲ್ಲ ಬೈದು ಸುಮ್ಮನಾಗ್ತೀವಿ. ತೀರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತೀವಿ ಹೇಳು? ನಾಲ್ಕು ಏಟು ಕೊಟ್ಟು ಸರಿ ಮಾಡ್ತೀವಿ. ಈಗ ಏಟು ಕೊಡೋ ಸಮಯ ಇನ್ನೂ ಬಂದಿಲ್ಲ. ಇವ್ರ ಉಪಟಳ ಹೆಚ್ಚಾದರೆ ನಿನ್ನನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ನಾನಿದ್ದೀನಿ, ನೀ ಏನು ಯೋಚನೆ ಮಾಡಬೇಡ ಮಯೂರಿ. ಈ ಕಷ್ಟಗಳೆಲ್ಲ ಚಲಿಸೋ ಮೋಡಗಳ ಹಾಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಮಾತ್ರ ಗಟ್ಟಿಯಾಗಿ ನಿಂತು ಎಲ್ಲನೂ ನೋಡ್ತಾ ಇರಬೇಕು, ಎದುರಿಸ್ತಾ ಇರಬೇಕು. ನೀನು ಧೈರ್ಯವಾಗಿರು. ಕಾಲೇಜಿಗೆ ರಜಾ ಇದೆ ಅಲ್ವಾ, ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ಯಾ? ಸರಿ, ಹಾಗಾದ್ರೆ ನನ್ನ ಜೊತೆ ಮಾರ್ಕೆಟ್ಗೆ ಬರ್ತೀಯಾ? ನಾನು ಸ್ವಲ್ಪ ಪರ್ಚೇಸ್ ಮಾಡೋದಿದೆ. ಮಯೂರಿ, ನೀನು ಹೀಗೆ ಡಲ್ಲಾಗಿರ್ಬೇಡ ಕಣೆ, ನೋಡೋಕ್ಕಾಗಲ್ಲ ಅಲ್ವಾ? ಮತ್ತೆ ಸದಾ ಗಲಾಟೆ ಮಾಡಿಕೊಂಡು ಓಡಾಡೋ ಮಗು, ಜ್ವರ ಬಂದು ಒಂದು ಕಡೆ ಮಲ್ಕೊಂಡ್ರೆ ಮನೆ ಹೇಗೆ ಸೈಲೆಂಟ್ ಆಗಿರುತ್ತೋ ಹಾಗಾಗಿದೆ. ಹಾಗಲ್ಲ ದೊಡ್ಡಮ್ಮ, ನಿನ್ನೆ ನಾನು ನಿನ್ಗೇನು ಹೇಳಿದೆ? ದೊಡ್ಡಮ್ಮ ಹೇಳಿದ ವಿಷಯ ತಲೆನಲ್ಲಿದೆ ತಾನೇ? ಮತ್ತೆ ಆರಾಮಾಗಿರು, ತಿಂಡಿ ತಿನ್ನು, ತಿನ್ನು. ಹಾಯ್ ಅಳಿಯ.
ಅಂದ್ರು. ಬನ್ನಿ ಕೂತ್ಕೊಳ್ಳಿ. ಸಾರಿ ಅತ್ತೆ, ನಾವು ಕೂತ್ಕೊಳ್ಳಕ್ ಬಂದಿಲ್ಲ, ಮೇಘ ಮತ್ತೆ ಮಯೂರಿನ ಹೊರ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಹೊರಗಡೆ ಕರ್ಕೊಂಡು ಹೋಗೋದಕ್ಕ? ಹೌದತ್ತೆ, ವಿಶ್ವೇಶ್ವರ ಮೆಮೋರಿಯಲ್ ಹಾಲ್ನಲ್ಲಿ ಆರ್ಟ್ ಎಕ್ಸಿಬಿಷನ್ ಇದೆ. ಹೇಗೂ ರಜೆ ಅಲ್ವಾ, ಮೇಘನ್ಗೊಂದು ಚೇಂಜ್ ಓವರ್ ಇರುತ್ತೆ ಅಂತ. ಕಳಿಸ್ಕೊಡಿ ಅತ್ತೆ. ಹೊರಗೆ ಕಳಿಸೋದಾ? ಅದು ನಾನು ಟೈಮ್ ಪಾಸ್ಗೆ ಹೋಗ್ತಿಲ್ಲ ಅತ್ತೆ, ಜ್ಞಾನ ಇಂಪ್ರೂವ್ ಆಗುತ್ತೆ. ನೀವು ಹೇಳ್ತಿರೋದೇನೋ ಸರಿ, ಆದರೆ ಅವಳಪ್ಪ ಏನಂತಾರೋ ಏನೋ. ಅಂಕಲ್ ಏನು ಅನ್ಕೊಳ್ಳಲ್ಲ ಆಂಟಿ, ನೀವು ಕಳಿಸ್ಕೊಡಿ ಪ್ಲೀಸ್ ಆಂಟಿ. ಸರಿ ಸರಿ, ಆದರೆ ಇವ್ರನ್ನ ಬೇಗ ಕಳಿಸ್ಬಿಡಿ. ಕಳಿಸ್ಬಿಡಿ ಅಲ್ಲ ಅತ್ತೆ, ನಾನೇ ಖುದ್ದಾಗಿ ಮನೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ. ಹಾಗಾದ್ರೆ ಸರಿ. ಮೇಘ, ಮಯೂರಿ. ದೊಡ್ಡಮ್ಮ, ನಂಗೆ ಹುಷಾರಿಲ್ಲ, ನಾನು ಹೋಗಲ್ಲ. ಇಲ್ಲ ಮಯೂರಿ, ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ. ಮೇಘ, ಅರ್ಥ ಮಾಡ್ಕೊಮ್ಮ, ಅವಳಿಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾಳಲ್ವಾ, ನೀ ಹೋಗ್ಬಿಟ್ಟು ಬಾ. ರಾಹುಲ್, ಬೇಗ ಬಂದ್ಬಿಡಿ. ಡೋಂಟ್ ವರಿ ಅತ್ತೆ, ನಾನಿದ್ದೀನಲ್ಲ. ಕಮಾನ್ ಮೇಘ, ಲೆಟ್ಸ್ ಗೋ. ಕೂತ್ಕೋ, ಬೇಗ ಬಾ, ಟೈಮ್ ಆಗ್ತಿದೆ. ನಾನು ಇವ್ರ ಜೊತೆ ಕಾರಲ್ಲಿ ಬರ್ತೀನಿ. ಸಾರಿ ಮೇಘ, ಕಾರಲ್ಲಿ ಜಾಗ ಇಲ್ಲ. ನೀನು ರಾಹುಲ್ ಜೊತೆನೆ ಬಾ. ನಾವು ವೇಟಿಂಗ್ ಅಲ್ಲಿ ಇದೀವಿ ಮೇಡಮ್, ಬಂದು ಕೂತ್ಕೋತೀರಾ? ಎಲ್ಲಿ ನಿಮ್ ಫ್ರೆಂಡ್ಸ್ ಕಾರ್ ಕಾಣ್ತಾನೆ ಇಲ್ಲ.
ಕಾಣಲ್ಲ. ಕಾಣಲ್ವಾ? ಎಲ್ಲಿಗೆ ಹೋದ್ರು ಅವರೆಲ್ಲ? ಮನೆಗೆ. ಮನೆಗ? ಫ್ರೆಂಡ್ಸ್ ಎಲ್ಲ ನಂಗೆ ಹೆಲ್ಪ್ ಮಾಡಕ್ ಬಂದಿದ್ರು, ಹೋದ್ರು ಅಷ್ಟೇ. ನನ್ಗೆ ಅರ್ಥ ಆಗ್ಲಿಲ್ಲ. ವೆರಿ ಸಿಂಪಲ್, ನೀನನ್ನ ಮದುವೆ ಆಗೋಳು, ನಿನ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು. ಸರಿ, ಮನೆಗೆ ಬಂದು ಮಾತಾಡೋಣ ಅಂದ್ರೆ ಮೊದಲೇ ಟ್ರೆಡಿಷನಲ್ ಫ್ಯಾಮಿಲಿ ಅಲೋ ಮಾಡಲ್ಲ. ಇನ್ ಕೇಸ್ ಅಲೋ ಮಾಡಿದ್ರು ಈ ಕಡೆ ಅಂದ್ರೆ ಆ ಕಡೆ, ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ನಮ್ಮ ಹುಡುಗಿ ಸೇಫ್ ಆಗಿದ್ದಾಳ ಅಂತ ಚೆಕ್ ಮಾಡ್ತಿರ್ತಾರೆ. ಸರಿ ಹೋಗ್ಲಿ, ಹೊರಗಾದ್ರೂ ಕರ್ಕೊಂಡೋಗಿ ಮಾತಾಡೋಣ ಅಂದ್ರೆ ಸುಮ್ನಿರ್ತಾರ? ನೋ, ಚಾನ್ಸೇ ಇಲ್ಲ, ನಮ್ಮ ಹುಡುಗಿ ಮದುವೆ ಆಗೋ ತನಕ ಹೊರಗೆ ಕಳ್ಸಲ್ಲ ಅಂತ ಬಾಯ್ ಪಡ್ಕೋತಾರೆ. ಅದಕ್ಕೆ ನಾನು ಫ್ರೆಂಡ್ಸ್ನ ಕರ್ಕೊಂಡು ಬಂದು ಎಕ್ಸಿಬಿಷನ್ಗೆ ಅಂತ ಸುಳ್ಳು ಹೇಳಿದ್ದು, ಇನ್ನ ಎತ್ತಾಕೊಂಡು ಬಂದಿದ್ದು ಹೆಂಗೆ? ಹಾ,